ಅಂದ್ರೆ ಸತ್ಯ ಸತ್ಯ ಅಂದ್ರೆ ರಂಗ. ಅವ್ನ ಎಂತ ಬೆಂಗಳೂರಲ್ಲಿ ಕತನಕ್ ರೌಡಿ ಆದ್ರೂ ಕೂಡ ನಾನು ಅವ್ನ ಮರ್ಡರ್ ಮಾಡಿದೆ ಹೇಳದು ಹೇಳದೆ ಹೇಳದೆ ಪೊಲೀಸ್ ಡಿಪಾರ್ಟ್ಮೆಂಟೇ ನನ್ನ ಕೈಲೈತಮ್ಮ, ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ನ ಯಾವನಾದ್ರೂ ನಾನು ಸಾಕು ಹೇಳದೆಯಾ ಹೇಳದೇ ಹೇಳದೆಯಾ ಅಣ್ಣ. ಇದೇ ರೀ ಅಣ್ಣ, ನೀವು ಮುಳ್ಳುಪಳ್ಳೆಯನ್ನ ಅಣ್ಣ ಏನೋ ತಿಂತಾ ಇದ್ದೀರಾ? ತಿನ್ನೋಣ. ಇಲ್ಲ ಇಲ್ಲ ಬೇಡ, ನಾನು ಇವಾಗ ತಾನೇ ಅಲ್ಲಿ ಅನ್ನ ರಸಂ ತಿನ್ಕೊಂಬಂದೆ. ನೆನ್ನೆಯಿಂದ ಊಟ ಮಾಡೋಕ್ಕಾಗಿರಲಿಲ್ಲ, ತುಂಬ ಟೆನ್ಷನಲ್ಲಿ ಇದ್ದೀನಿ. ಈ ರೌಡಿಗಳು ಮಾತ್ರ ನೋಡ್ಲೇಬಾರ್ದು ನಾವು ಕಣ್ಣಿಗೆ. ಏನಣ್ಣ ಇಲ್ಲಿ ಎಲ್ಲ ತುಂಬ ರೌಡಿಸಮ್ಮ? ಇಲ್ಲೆಲ್ಲ ಯಾವ ಥರ ರೌಡಿಗಳು? ಗಲ್ಲಿ ರೌಡಿಗಳ, ಪುಡಿ ರೌಡಿಗಳ, ಯಾವ ಥರ ಅಷ್ಟೊಂದು ಗೊತ್ತಿಲ್ವಾ ಅಣ್ಣ? ಇದು ಅನ್ನಪೂರ್ಣೇಶ್ವರಿ ನಗರ ಗೊತ್ತಾ ನಿಮಗೆ? ಅನ್ನಪೂರ್ಣೇಶ್ವರಿ ನಗರ ಗೊತ್ತಿಲ್ಲ, ನಾನು ಅಲ್ಲೇ ಇದ್ದಿದ್ದೆ. ಅದಕ್ಕೆ ನೆನ್ನೆಯಿಂದ ಈ ಏರಿಯಾದಲ್ಲೇ ರೌಂಡ್ ಹೊಡಿತಾರೆ, ನಿಮ್ಮ ಮನೆಗೆ ಹೋಗಕ್ಕಾಗ್ತಾ ಇಲ್ಲ. ಈಗ ಒಂದು 2 ತಿಂಗಳು ಮುಂಚೆ ಒಂದು ಮರ್ಡರ್ ಆಯಿತು ಗೊತ್ತಾ ನಿಮಗೆ, ರಿಂಗ್ ರೋಡಲ್ಲಿ. ರಿಂಗ್ ರೋಡಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆ ನೀಟಾಗಿ ಕಾಣಿಸ್ತದೆ, ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ರಿಂಗ್ ರೋಡ್ ನೀಟಾಗಿ ಕಾಣಿಸ್ತದೆ. ಬೆಳಗ್ಗೆನೆ 6 ಗಂಟೆಗೆ ಎದ್ದುಬಿಟ್ಟು ಸೂರ್ಯ ನಮ್ಮ ಮನೆ ಎದುರುಗಡೆ ತೆಂಗಿನ ಮರ ಆಯ್ತಾನ, ತೆಂಗಿನ ಮರ ನೋಡೋಣ ಅಂದ್ಬಿಟ್ಟು ಹಿಂಗೆ ಬಂದು ಕಣ್ಣು ಉಟ್ಕೊಂಡು ಹಿಂಗೆ ಕಣ್ಣು ಬಿಡ್ತೀನಿ, ಇದು ತೆಂಗಿನ ಮರ ಕಾಣಿಸ್ತು. ಓ ಅಂತ ಕೂತ್ಕೊಂಡೆ ಸೌಂಡ್ ಅಣ್ಣ. ಕೆಳಗಡೆ ಬಗ್ಗೆ ನೋಡ್ತೀನಿ, ನಮ್ಮ ಮನೆ ರೋಡಲ್ಲಿ ಮರ್ಡರ್ನ. ಪರವಾಗಿಲ್ಲ, ಅವ್ರ ಹತ್ರ ಹೇಳ ಮರ್ಡರ್ನ ಮಾರ್ಕು ಸತ್ ಬಿದ್ದಿರ್ತಾನಲ್ಲ ಮಾರ್ಕು. ಈ ಕಡೆ ಪೊಲೀಸ್ ಗೇಟು, ಈ ಕಡೆ ಪೊಲೀಸ್ ಗೇಟು, ಜನ ಓಡಾಡ್ಬಾರ್ದು ಅಂತ. ಇವಾಗ ಏನ ಮಲ್ಡ್ರ ಪೊಲೀಸ್ನ ಗೇಟ್ ಹಾಕ್ಬಿಟ್ಟು ಈ ಡ್ರಾಯಿಂಗ್ ಹಾಕ್ಬಿಟ್ರಣ, ಅವ್ನು ಸತ್ತಿದ್ದೀನಲ್ಲ ಡ್ರಾಯಿಂಗು, ಬ್ಲಡ್ ಹೊರ್ಕೊಂಡು ಹೋಗ್ತಾ ಆಯ್ತಣ. ಆಮೇಲೆ ನೋಡಿದ್ರೆ ಜನ ಎಲ್ಲ ಸೇರ್ಕೊಂಡ್ಬಿಟ್ರು, ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರು ಬಂದ್ಬಿಟ್ಟು ಈ ಮಲ್ಡ್ರ ಆಗಿದ್ದು ಯಾರಾದ್ರು ನೋಡಿದ್ರ, ಯಾರಾದ್ರು ನೋಡಿದ್ರ ಅಂದ್ರು. ನಾನು ಹೊಸ್ದಾಗ ಬೇರೆ ಬೆಂಗಳೂರಿಗೆ ಬಂದಿರೋದ, ಗೊತ್ತಾಗಲಿಲ್ಲ, ಯಾರು ಏನು ಮಾತಾಡಲಿಲ್ಲ. ನಾನು ಸರ್ ಅವ್ನು ಚುಚ್ಚಿಬಿಟ್ಟು ಹಿಂಗೆ ಓಡೋದ ಅಂತ. ಇವಾಗ ಏನಾಗ್ಬಿಟ್ಟೈತೆ ಗೊತ್ತೇನಣ್ಣ, ಅವನೇನೋ ಸಖತ್ತು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತೆ, MLA MPಗಳು ಎಲ್ಲ ಮಿನಿಸ್ಟರ್ಗಳು ಎಲ್ಲ ಪರಿಚಯ ಅಂತ ಅವನಿಗೆ. ಜಡ್ಜ್ಗೇನೆ ಭಯ ಎಕ್ಸಿ ಬೇಲ್ ಮಾಡ್ಸ್ಕೊಂಬಂದ್ಬಿಟ್ಟ ಅವನು. ಪೊಲೀಸ್ ಸ್ಟೇಷನಿಗೆ ಬಂದು ನನ್ನ ವಿರುದ್ಧ ಯಾರು ಇಲ್ಲಿ ವಿಟ್ನೆಸ್ಸು ಅಂತ ಕೇಳೋಣ, ಯಾರು ಹೇಳಿದ ನಾನು ಕಂಡಿದ್ದೆ ಯಾರು ಹೇಳಿ ಅಂತ ಹೇಳಿದಾನೆ. ಏನು ಸರ್? ಇಲ್ಲೊಬ್ಬ ಕುಳ್ಳು ಬಂದ ಗಡ್ಡ ಬಿಟ್ಕೊಂಡು. ಇಲ್ಲ ಸರ್, ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್. ಫ್ರೆಂಡ್ಸಾ? ನನ್ನ ವಿರುದ್ಧನೇ ಕೋರ್ಟಲ್ಲಿ ವಿಟ್ನೆಸ್ ಹೇಳೋ ಸಾಕ್ಷಿ ಹೇಳೋ ಬಿಟ್ಬಿಡ್ತೀನಾ? ಯಾವ ವಿಚಾರಕ್ಕೆ ಸರ್? ನಾನು ಮರ್ಡರ್ ಮಾಡಿದ್ದೀನಮ್ಮ, ನನ್ನ ಪರ್ಸ್ನಲ್ಲು, ನನ್ನ ಬಗ್ಗೆನೇ ಮರ್ಡರ್ ಮಾಡೋದು ಅಂತ ವಿಟ್ನೆಸ್ ಹಾಕೊಂಡೆ, ತಪ್ಪು ತಾನೇ? ಹೌದಾ ಸರ್? ಬಂದ್ರೆ ಸ್ವಲ್ಪ ನಂಗೆ ಹೇಳಮ್ಮ ಆಯ್ತಾ? ಮುಳ್ಳ ಎಲ್ಲ ಇರ್ತಾರೆ ಹೇಳು ಸರ್. ಇಲ್ಲೆಲ್ಲ ಒಳ್ಳೆ ಹುಡುಗರು ಇರೋದು ಯಾರು ಇಲ್ಲ ಸರ್. ಅವ್ರ ಅಪ್ಪ ಸಿಕ್ಕರ ಅವ್ರಿಗೆ ಕೊಡು, ಡೌಟ್ ಬರುತ್ತೆ ಅಲ್ಲ. ಈ ಥರ ಆಗ್ಬಿಟ್ಟು ಇವನೇ ಅಣ್ಣ, ಗೊತ್ತಾಯ್ತಾ? ಇವತ್ತು ಕೇಳಿದ್ರೆ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಅಣ್ಣ, ನಮ್ಗೆ ಅಷ್ಟು ಸಂಬಂಧ ಇಲ್ಲ ಅಂದ್ರೆ ಏನಂತೀರ? ಗಾಗಿ ಸೊಲ್ಯೂಷನ್ ಇದು ನೋಡ ಬನ್ರಿ, ಮನೆ ಮಂದಿ ಸೇರಿ ಒಟ್ಟು ಪೆನ್ಷನ್ ಅನ್ನ ಪಕ್ಕಕ್ಕಿಟ್ಟು ದಿನ ದಿನ ಇಷ್ಟಪಟ್ಟು ಹೊಟ್ಟೆ ತುಂಬಾ ನಕ್ಕು ಬಿಟ್ಟು ಚಿಂತೆ ಎಲ್ಲ ಬಿಟ್ಟು ಬಿಟ್ಟು. ಮರಿಯಪ್ಪನ ಮಗ ತಾನೆ ನೀನು? ಹೌದು. ಇಲ್ಲ ಸರ್, ಅದು ಯಾರು ಗೊತ್ತಿಲ್ಲ ನಮ್ಗೆ. ಬಾಲ್ ಕೂತ್ಕೊಂಡ್ಬಾರಿ ಮಾತಾಡ, ತಪ್ಪಲ ತರ ಕೂತ್ಕೊಂಡ್ಬಾರ, ತಪ್ಪಲ ಕೂತ್ಕೊಂಡ್ಬಾರ. ಎತ್ತಾಕೊಂಡ್ಬರೋಣ, ಬರೋದೇ ಯಾಕಣ? ನಿಂತ್ಕೋಬೇ, ನಿನ್ ತಪ್ಪಿನ ಓಡಬಾರ್ದು, ಬೇರೆ ನಿಂತ್ಕೋಬೇಕು. ಬರ ಇಲ್ಲೇ, ನಮ್ಗೆ ಗೊತ್ತಿಲ್ಲ ಸರ್. ಇವರು ನಾನು ಮಾತಾಡ್ತೀನಿ. ಏನಣ್ಣ? ನಾನು ಅಲ್ಲಿ ನಿಂತ್ಕೋಬೇಕು, ನೀನು ಕೈ ಕಟ್ಟಿರ್ಬೇಕು ಅಣ್ಣ, ಕೈ ಕಟ್ಟಬೇಕು. ಏನಣ್ಣ? ಅಣ್ಣನ ವಿರುದ್ಧ ಕೋರ್ಟಲ್ಲಿ ವಿಟ್ನೆಸ್ ಹಾಕಿದ್ ಯಾರು ಅಣ್ಣ? ನಂದು ಜಡಿಯ ಮಾಯ್ಸ್ ಅಂದ್ರೆ ಅಣ್ಣ, ನಾನು ಸಾಕ್ಷಿ ಗಿಕ್ಷಿ ಅವೆಲ್ಲ ಗೊತ್ತೇ ಇಲ್ಲ ಅಣ್ಣ. ಸಾಕ್ಷಿ ಅಂದ್ರೆ ಏನಣ್ಣ? ವಿಟ್ನೆಸ್ ಹಾಕಿದ್ ಯಾರು? ಕತೆ ಜಾಸ್ತಿ ಬೇಡ ಅಣ್ಣ. ನನಗೆ ಗೊತ್ತಿಲ್ಲ ಅಣ್ಣ, ಇವರೇ ನಮ್ಮ ಏರಿಯಾದಲ್ಲಿ ಮರ್ಡರ್ ಆಯ್ತು, ಬೆಳೆ ಬೆಳಗ್ಗೆ ತಂಗಿ ಮರ. ಯಾರು? ಇಲ್ಲ ಸರ್, ಇವರೇ ಬಂದಿದ್ದು ಅಣ್ಣ. ನಿನ್ಗೆ ಮರ್ಡರ್ ಆದ್ರೆ ಇವರೇ ಬಂದು ಹೇಳಿ ನನಗೆ. ಅಣ್ಣನ ಹತ್ರ? ಇಲ್ಲ ಸರ್, ಇವರೇ ಬಂದಿದ್ದೆ, ಯಾರು ಗೊತ್ತಿಲ್ಲ ನಮ್ಗೆ. ಯಾರು? ಗಾಗಿ ಸೊಲ್ಯೂಷನ್ ಇದು ನೋಡ ಬನ್ರಿ, ಮನೆ ಮಂದಿ ಸೇರಿ ಒಟ್ಟು ಪೆನ್ಷನ್ ಅನ್ನ ಪಕ್ಕಕ್ಕಿಟ್ಟು ದಿನ ದಿನ ಇಷ್ಟಪಟ್ಟು ಹೊಟ್ಟೆ ತುಂಬಾ ನಕ್ಕು ಬಿಟ್ಟು ಚಿಂತೆ. ಮಳವಳ್ಳಿ, ಮಳವಳ್ಳಿಯಲ್ಲಿ ರಾಜಣ್ಣ ಗೊತ್ತಲ್ಲ, ಮಳವಳ್ಳಿ ಕೈಲಾಸ್ ಗೊತ್ತಾ, ಮಳವಳ್ಳಿ ಕೈಲಾಸ್ ಡೈರೆಕ್ಟರ್.
ಅಲ್ಲಿ ಬಂದಿದಾರೆ ನೋಡಲ್ಲಿ ಕ್ಯಾಮ್ರಾ ಇದೆ. ಪ್ರಿಯ ವೀಕ್ಷಕರೇ, ನಿಮ್ಮನ್ನು ನಗಿಸುವ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೇವೆಂದು ಭಾವಿಸುತ್ತೇವೆ. ನಮ್ಮ ಪ್ರಯತ್ನ ಮುಂದುವರಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ನೀಡಲು ನಾವು ರೆಡಿ. ನೋಡಿ, ಎಂಜಾಯ್ ಮಾಡಲು ನೀವು ರೆಡಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.